ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಬಿ ನಾಯಕ್ ಅಂತ ಹೇಳಿ. ಇಲ್ಲಿ ನನ್ನ ವಿಳಾಸ ಚಿತ್ರದಲ್ಲಿ ನಾನು ನಾಯಕ ನಟಿಯಾಗಿ ಪಾತ್ರನ ಮಾಡ್ತಾ ಇದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಡೈರೆಕ್ಟ್ರು ಹೇಳಿದ ಹಾಗೆ ನನ್ನ ಪಾತ್ರದ ಹೆಸರೇ ವಿಳಾಸ ಅನ್ನೋದು. ಅಂದರೆ ವಿಳಾಸ ಹುಡ್ಕೊಂಡು ಹೋಗುವಂಥದ್ದು ಒಂದು ಪಾತ್ರ. ನಾನು ಅಂತಲ್ಲ, ನೀವು ನೋಡಿದ ಹಾಗೆ ಟ್ರೈಲರಲ್ಲಿ ನೋಡಿದ ಹಾಗೆ ಇನ್ನೂ ಇಬ್ಬರು ಮೂರು ಜನ ಇದ್ದಾರೆ, ಅವರು ಅಷ್ಟೆ. ಅವರ ವಿಳಾಸನ ಹೇಗೆ ಹುಡ್ಕೊಂಡು ಹೋಗ್ತಾರೆ, ಹೇಗೆ ಅವ್ರ ಮೊದಲನೇ ವಿಳಾಸನ ತಪ್ಪಿ ವಾಪಸ್ ಅವ್ರ ವಿಳಾಸಕ್ಕೆ ಹೇಗೆ ಹೋಗ್ತಾರೆ ಅನ್ನೋದೇ ಈ ಚಿತ್ರದ ಒಂದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಸ್ಟೋರಿ ನಮ್ಮ ಕತೆ ಒಳಗೆ ಕತೆ ಇರುತ್ತೆ. ನಿಮಗೆ ತುಂಬ ಸಸ್ಪೆನ್ಸ್, ನೀವು ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಹಾರರ್ ಅಂತಲೂ ಅನಿಸುತ್ತೆ, ಈ ಕಡೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಂತ ಎಲ್ಲ ಅನಿಸುತ್ತೆ. ಸೊ ಒಂದು ಕತೆ ಒಳಗೆ ಕತೆ ಬರುವಂಥದ್ದು. ಎರಡು ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳಿದ್ರಲ್ಲ, ಎರಡೂ ಕ್ಲೈಮ್ಯಾಕ್ಸು 100% ಶೋರ್ ನಿಮಗೆ ಎರಡೂ ಕ್ಲೈಮ್ಯಾಕ್ಸ್ ನಿಮಗೆ ಕನ್ವೇ ಆಗೇ ಆಗುತ್ತೆ. ಎರಡು ಬೇರೆ ಬೇರೆ ಕ್ಲೈಮ್ಯಾಕ್ಸು, ಒಂದೇ ಕಾನ್ಸೆಪ್ಟ್ ಇಲ್ಲ, ಎರಡು ಬೇರೆ ಬೇರೆ ಕ್ಲೈಮ್ಯಾಕ್ಸು. ಒಂದು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ, ಈಗ ಹುಡುಗಿ ಹುಡುಗ ಇವಾಗ ನಮ್ಮ ಏಜ್ ಅವ್ರು ಆಗಿ ಏನಿರ್ತಾರೆ, ಸ್ಕೂಲ್ ಓದ್ತಾರವ್ರು, ಹೈಸ್ಕೂಲ್ ಅವ್ರು ಏನಿರ್ತಾರೆ, ಅವರು ದಾರಿ ತಪ್ಪಿ ಹೇಗೆ ಅಪ್ಪ ಅಮ್ಮನ ಮಾತು ಕೇಳದೆ ದಾರಿ ತಪ್ಪಿ ಹೇಗೆ ವಾಪಸ್ ಅವ್ರ ದಾರಿಗೆ ಹೋಗ್ತಾರೆ, ಈ ಥರದ್ದು ಒಂದು ಅದಾಗಿರುತ್ತೆ. ಇನ್ನೊಂದು ಅದನ್ನು ನರೇಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಸ್ಟೋರಿ ನರೇಷನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರೆ ನಿಮಗೆ ಇದರಲ್ಲೇ ನಿಮಗೆ ಅನಿಸ್ತಾ ಇರುತ್ತೆ ಇವಾಗ ಏನಿರ್ಬೋದು. ನಿಮ್ಮ ಆಲ್ರೆಡಿ ನಿಮಗೊಂದು ಕ್ವೆಶನ್ ಮಾರ್ಕ್ ಇರುತ್ತೆ, ಇದು ಒಂದು ಹಾರರ ಅಥವಾ ಲವ್ ಸ್ಟೋರಿನ ಅಥವಾ ಏನಿರ್ಬೋದು ಅಂತ. ಚಿತ್ರ ನೋಡಿದ್ರೆ ನಿಮಗೆ 100% ಶೋರ್ ನಿಮಗೆ ಎರಡೂ ಕ್ಲೈಮ್ಯಾಕ್ಸು ಕನ್ವೆ ಆಗೇ ಆಗುತ್ತೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಚಿತ್ರನ ನೋಡಿ, ನಮ್ಮ ಎಲ್ರಿಗೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾದಲ್ಲೇ ನಾಯಕ ಪ್ರಧಾನವಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಇಂಡಸ್ಟ್ರಿ ಕನ್ಸೇ ಕಂಡಿರಲಿಲ್ಲ, ಯಾವತ್ತೂ ಕಂಡಿರಲಿಲ್ಲ. ಅನ್ಫಾರ್ಚುನೇಟ್ ಅಂತ ಹೇಳೋಕ್ಕಾಗಲ್ಲ, ಫಾರ್ಚುನೇಟ್ ಆಗಿ ನನಗೆ ಸಿಕ್ಕಿದ್ದಂಥ ಆಪರ್ಚುನಿಟಿ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನನ್ನ ಅಪ್ಪ ಅಮ್ಮ ತುಂಬ ಫೋರ್ಸ್ ಮಾಡಿ ಬಂದಿರೋ ಆಪರ್ಚುನಿಟಿನ ಬಿಡಬಾರ್ದು ಅಂತ ಹೇಳಿ ನಂಗೆ ಫೋರ್ಸ್ ಮಾಡಿ ನನಗೆ ಇಲ್ಲಿ ಕಳಿಸಿದ್ದು. ಅದಾದಮೇಲೆ ನನಗೂ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಏನೋ ಮಾಡ್ಬೋದು, ನನಗೂ ಆ ಕೆಪಾಸಿಟಿ ಇದೆ ಅನ್ನೋದು ನನಗೆ ಈ ಚಿತ್ರ ಶುರು ಮಾಡಿದಾಗ ನನಗೂ ಆ ಕಾನ್ಫಿಡೆನ್ಸ್ ಬಂದಿದ್ದು. ಮೊದಲನೇ ಚಿತ್ರದಲ್ಲೇ ಒಂದು ಹೀರೋಯಿನ್ ಓರಿಯೆಂಟೆಡ್ ಮಾಡ್ತಿರೋದು ನನಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ. ನನಗೆ ಆಪರ್ಚುನಿಟಿ ಕೊಟ್ಟಿರೋ ನಮ್ಮ ಡೈರೆಕ್ಟರ್ ಸಾಗರ್ ಗಾವಡೆ ಮತ್ತು ಪ್ರೊಡ್ಯೂಸರ್ ಸಂತೋಷ್ ಗಾವಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್.